ಧನ ಧನ, ಔಡಲ ಔಡಲ, ಥಳ ಥಳ ತಳ ತಳ ತಳ, ಪಥ ಪಥ, ಕಥನ ಕಥನ, ಡರ 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 ಡರ, ಭಯ ಭಯ, ಭರತ ಭರತ. ನೋಡಿ ಕರೆಕ್ಟಾಗಿ ಓದಬೇಕು. ಅಲ್ಪಪ್ರಾಣ ಮಹಾಪ್ರಾಣ ಇದನ್ನು ಸರಿಯಾಗಿ ನಾವು ಓದ್ತಾ ಹೋಗ್ಬೇಕು. ಮತ್ತೊಮ್ಮೆ ಓದೋಣ. ಧನ 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 ಧನ, ಔಡಲ ಔಡಲ, ಥಳ ಥಳ ತಳ ತಳ, ಪಥ ಪಥ, ಕಥನ ಕಥನ, ಢರ ಢರ ಡರ ಡರ, ಭಯ ಭಯ, ಭರತ ಭರತ. ಅಲ್ವಾ ಮಕ್ಕಳ, ಈ ರೀತಿ ಓದಬೇಕು. ಹಾಗೆ ನೆಕ್ಸ್ಟ್ ಕಾಲಮಲ್ಲಿ ಏನಾಗಿದೆ, ಬಿಟ್ಟ ಜಾಗ ತುಂಬಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಬಿಟ್ಟ ಜಾಗದಲ್ಲಿ ಯಾವ ಯಾವ ಅಕ್ಷರಗಳನ್ನು ನಾವು ತುಂಬಿಸ್ತಾ ಹೋಗ್ಬೋದು ತಿಳ್ಕೊಳ್ಳೋಣ. ಅಲ್ವಾ ಮಕ್ಕಳ, ಅಕ್ಷರದಲ್ಲಿ ಯಾವ್ಯಾವ ಅಕ್ಷರಗಳನ್ನ ನಾವು ತುಂಬಿಸ್ತಾ ಹೋಗೋದು ಅಂತೇಳಿ ತಿಳ್ಕೊಳ್ಳೋಣ. ಈಗ ನೆಕ್ಸ್ಟ್ ಇಲ್ಲಿ ಏನ್ ಮಾಡಿದ್ರಿ, ಇಲ್ಲಿ ಡ್ಯಾಶ್ ಅನ್ನ ಕೊಟ್ಟು ನಾ ಅಂತ ಬರೆದ್ರು. ಡ್ಯಾಶ್ ಅನ್ನ ಕೊಟ್ಟು ನಾ ಅಂತ ಬರೆದ್ರು. ಈಗ ನಾವು ಯಾವ ಪದವನ್ನ ತಗೋಬಹುದು, ಪದ ಆಗ್ಬೇಕಾದ್ರೆ ಯಾವ ಅಕ್ಷರವನ್ನ ತಗೋಬಹುದು, ಅಂದ್ರೆ ಈ ಒಂದು ಪಾಠದಲ್ಲಿ ಇರುವಂತ ಪದವನ್ನೇ ನಾವು ತಗೋಬಹುದು. ಈಗ ನೋಡಿ, ದ ತಗೊಂಡ್ರೆ ಧನ ಆಗತ್ತೆ, ಥ ತಗೊಂಡ್ರೆ ಧನ ಆಗತ್ತೆ, ಢ ತಗೊಂಡ್ರೆ ಧನ ಆಗುತ್ತೆ, ಭ ತಗೊಂಡ್ರೆ ಬನ ಆಗುತ್ತೆ, ಅನ ಆಗತ್ತೆ. ಅದನ್ನು ಸರಿಯಾದ ಯಾವ ಅರ್ಥ ಕೊಡಲ್ಲ, ದಾನ ತಗೊಂಡಾಗ ಮಾತ್ರ ಸರಿಯಾದ ಅರ್ಥವನ್ನು ಕೊಡುತ್ತೆ. ಅದಕ್ಕೆ ನಾವೇನಂತೀವಿ, ಧನ. ಹೌದಾ? ನೆಕ್ಸ್ಟ್ ರಾ ಕೊಟ್ಬಿಟ್ರು. ಇಲ್ಲಿ ಏನ್ ಮಾಡಿದ್ರು, ಏನ್ ಮಾಡಿದ್ರು, ಡ್ಯಾಶ್ ಅನ್ನ ಕೊಟ್ಟು. ಸರಿ, ಇಲ್ಲೂ ಅಷ್ಟೇ, ರಾ ಆಗುತ್ತೆ, ಧ ಹಾಕಿದ್ರೆ ರದ ಆಗುತ್ತೆ, ಥ ಹಾಕಿದ್ರೆ ರಥ ಆಗುತ್ತೆ, ದ ಹಾಕಿದ್ರೆ ರಡ ಆಗುತ್ತೆ, ಬ ಹಾಕಿದ್ರೆ ರವ ಆಗುತ್ತೆ. ಸರಿಯಾದ ಅರ್ಥ ಕೊಡೋದು ಯಾವುದು ಈ ಪಾಠದಲ್ಲಿ, ಥ. ಈ ಥ ಅಕ್ಷರವನ್ನು ನಾವಿಲ್ಲಿ ತಗೊಳ್ಳೋಣ. ಆಗ ಏನಾಯ್ತು, ರಥ ಆಯಿತು. ನೆಕ್ಸ್ಟ್ ಬನ್ನಿ, ಈಗ ಇಲ್ಲಿ ಡ್ಯಾಶ್ ಅನ್ನ ಕೊಟ್ಟರು, ನಾ ಅಂತ ಕೊಟ್ಟರು. ಹೌದಾ? ಹೌದಲ್ವಾ? ಈಗ ನಾವು ಧ ತಗೊಂಡ್ರೆ ಧನ ಧನ ಆಗತ್ತೆ, ತಾ ತಗೊಂಡ್ರೆ ಥಣ ಆಗತ್ತೆ, ಡ ತಗೊಂಡ್ರೆ ಢಣ ಆಗತ್ತೆ, ಭ ತಗೊಂಡ್ರೆ ಬಣ ಆಗತ್ತೆ. ಅದರಿಂದ ಸರಿಯಾದ ಅಕ್ಷರ ಇದಕ್ಕೆ ಅರ್ಥ ಕೊಡುವ ಅಕ್ಷರ ಢ. ಗೊತ್ತಾಯ್ತ? ಢಣ ಅಂದ್ರೆ ಶಬ್ದ. ಮತ್ತೊಮ್ಮೆ ಡ್ಯಾಶ್ ಕೊಟ್ಬಿಟ್ಟು ನಾ ಕೊಟ್ಟಿದ್ದಾರೆ. ಹೌದಾ? ಮತ್ತೆ ದ ಧಣ, ಥ ಥಣ, ಡ ಢಣ, ಬ ಭಣ. ಇಲ್ಲಿ ಇದಕ್ಕೆ ಥ ತಗೊಳ್ಳೋಣ. ಥಣ ಥಣ ಹೇಗಪ್ಪ ಇದೆ, ಥಣ ಥಣ ಅಂತ ಇದೆ ಅಂತೇಳಿ ಹೇಳ್ತೀವಿ. ನೆಕ್ಸ್ಟ್ ಡ್ಯಾಶ್ ಕೊಟ್ಟು ಯಾ ಕೊಟ್ಟಿದ್ದಾರೆ. ಹೌದಾ? ಈಗ ಡ್ಯಾಶ್ ಅಲ್ಲಿ ನಾವು ದಾಗೆ ದಯ, ತಾ ತಗೊಂಡ್ರೆ ತಯ, ದ ತಗೊಂಡ್ರೆ ದಯ, ಬಾ ತಗೊಂಡ್ರೆ ಭಯ. ಭಾಕ್ಷರ ಇದಕ್ಕೆ ಹೊಂದುತ್ತೆ, ಭಾಕ್ಷರ ಇದಕ್ಕೆ ಸರಿಯಾಗಿ ಹೊಂದುತ್ತೆ. ಆದ್ರಿಂದ ಇದಕ್ಕೆ ನಾವೇನ್ ಹೇಳ್ಬೋದು, ಭಯ ಅಂತೇಳಿ. ಗೊತ್ತಾಯ್ತಲ್ಲ? ಈಗ ನಾವು ಮಾಡಿದಂಥ ಪದಗಳನ್ನ ನಾನು ಇಲ್ಲಿ ಬರೀತೀನಿ, ಆಮೇಲೆ ನಿಮಗೆ ಫೋಟೋ ಹಾಕ್ತೀನಿ. ಓಕೆನಾ? ಹಾ, ಧನ, ರಥ, ಢಣ, ತಣ, ಮತ್ತೆ ಭಯ, ಈ ರೀತಿ ಆಯ್ತು. ಓಕೆ, ನೆಕ್ಸ್ಟ್ ಏನ್ ಮಾಡೋಣ, ಇಲ್ಲಿ ಮತ್ತೆ ಪದಗಳನ್ನ ಕೊಟ್ಬಿಟ್ಟು ಅದನ್ನ ನಕಲು ಮಾಡಿ ಮತ್ತೆ ಮತ್ತೆ ಬರೀರಿ, ಮೂರು ಬಾರಿ ಬರೀರಿ ಅಂತ ಹೇಳಿದ್ದಾರೆ. ಧವಳ ಧವಳ, ಧವಳ ಧವಳ, ಬರಿಬೇಕು ಇಲ್ಲಿ ಮೂರು ಸಲ. ಧವಳ ಧವಳ, ಧವಳ ಧವಳ, ಧವಳ ಧವಳ ಅಂತ ಹೇಳಿ ಮೂರು ಬಾರಿ ಅದ್ರ ಕೆಳಗಡೆನೆ ನೀಟಾಗಿ ಒಂದೇ ಅಳತೆಯಲ್ಲಿ ಬರಿಬೇಕು. ಒಂದಕ್ಷರ ದೊಡ್ಡದು, ಒಂದಕ್ಷರ ಸಣ್ಣದು ಮಾಡಬಾರ್ದು. ಆಯ್ತಾ ಮಕ್ಕಳ? ನೀವು ಬರೀತೀರಾ ಮಕ್ಕಳ? ನನ್ನ ಪುಟಾಣಿಗಳು ನೀವು. ಓಕೆ, ಬಾಯ್. ಧನ 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 ಧನ, ಆ ರೀತಿ ತುಂಬಿಸಿ. ಧಗ ಧಗ, ಮಥನ ಮಥನ, ಥಳ 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 ಥಳ, ಈ ರೀತಿ ಐದು ಅಕ್ಷರಗಳನ್ನು ನಾವು, ಐದು ಪದಗಳನ್ನು ಮೂರು ಬಾರಿ ತುಂಬಿಸ್ಬೇಕು. ಮೂರು ಸಲ ತುಂಬಿಸ್ಬೇಕು. ಎಲ್ಲಿ? ಈ ಒಂದು ಮೂರು ಸಾಲಿನಲ್ಲಿ. ಹಾಗೆ ಮತ್ತೆ ಪದಗಳಿದೆ ಇಲ್ಲಿ, ಇಷ್ಟಕ್ಕೆ ಮುಗಿದಿಲ್ಲ, ತಳ ತಳಕ್ಕೆ ಮುಗಿಲಿಲ್ಲ, ಮತ್ತೆ ಬಂತು. ಶಪಥ ಶಪಥ, ಭವ ಭವ, ಭಜನ ಭಜನ, ಭವನ ಭವನ, ಢಣ ಢಣ, ಢಣ ಢಣ, ಈ ರೀತಿ ಏನಾಯ್ತು, ಪದಗಳು ಇಲ್ಲೂ ಸಹ ನಮಗೆ ಬಂತು. ಒಟ್ಟು ನಾವು ಇಲ್ಲಿ ಹತ್ತು ಪದಗಳನ್ನು ಕಲ್ತಂಗಾಗತ್ತೆ. ಯಾವ್ದ್ಯಾವುದು? ಧವಳ, ಧನ, ದಗ ದಗ, ಮತನ, ತಳ ತಳ.
ಹಾಗೆ ಶಪಥ ಭವ ಭಜನ ಭವನ ಡಣ ಡಣ ಬರಿಬೇಕಾದ್ರೆ ನೀವು ಒಂದೊಂದು ಅಕ್ಷರವನ್ನು ಹೇಳ್ಕೊಂಡು ಬರಿಬೇಕು. ಧ ವ ಳ ಧವಳ ಧ ನ ಧನ ಧ ಗ ಧ ಗ ಈ ರೀತಿ ನೀವು ಮಂಚಿನಲ್ಲಿ ಹೇಳ್ಕೊತಾ ಅಥವಾ ಜೋರಾಗಿ ಹೇಳ್ಕೊತಾ ಪದವನ್ನು ರಚನೆಯನ್ನ ಮಾಡಬೇಕು. ಆಗ ಅದು ನಿಮ್ಮ ಮನಸ್ಸಿನಲ್ಲಿ ಉಳಿಯುತ್ತೆ. ಗೊತ್ತಾಯ್ತು ಮಕ್ಕಳ? ಈಗ ನೆಕ್ಸ್ಟ್ ನಾವು ಹೋಗೋಣ. ಎಲ್ಲಿಗೆ ಹೋಗೋಣ? ಅಲ್ಲಿಗೆ ಮುಗೀತೆ ಈ ಪಾಠ. ಎಲ್ಲಿಗೂ ಹೋಗೋದು ಬೇಡ. ಗೊತ್ತಾಯ್ತು ಮಕ್ಕಳ? ಹೋಗ್ಬೇಕಾ? ಹಾ ಹೋಗ್ಬೇಕಲ್ವಾ? ಮುಗ್ದೋಯ್ತು ಅನ್ಕೊಂಡ್ರ? ಇಲ್ಲ, ಇನ್ನೂ ಇದೆ ನೋಡಿ. ಇಲ್ಲೇನು ಮಾಡಿದ್ರು? ಒಂದು ವೃತ್ತವನ್ನು ಮಾಡಿದ್ರು, ಎರಡು ವೃತ್ತವನ್ನು ಮಾಡಿದ್ರು, ಮೂರು ವೃತ್ತವನ್ನು ಮಾಡಿದ್ರು, ನಾಲ್ಕು ವೃತ್ತವನ್ನು ಮಾಡು, ಐದು ವೃತ್ತವನ್ನು ಮಾಡಿ ಅದರಲ್ಲಿ ಮೂರು ಭಾಗಗಳನ್ನು ಮಾಡಿದ್ರು. ಆ ಉ ಇ ದ ಬ ಡ ವ ನ ಮ ಕ ಚ ಪ ರ ಸ ಳ ಇಷ್ಟು ಪದಗಳನ್ನು ನಾವೇನು ಮಾಡಬೇಕೀಗ? ಒಂದು ಹತ್ತು ಪದಗಳ ರಚನೆಯನ್ನಾದ್ರೂ ಮಾಡಬೇಕು. ಒಂದು ಅವರೇ ಮಾಡಿದ್ದಾರೆ. ಹೇಗೆ? ಇಲ್ಲಿಂದ ರಾ ತಗೊಂಡ್ರು, ಇಲ್ಲಿಂದ ತಾ ತಗೊಂಡ್ರು, ರಥ ಆಯಿತು. ಹಾಗೆ ನಾವು ಸಹ ಹತ್ತು ಪದಗಳನ್ನು ಮಾಡಬೇಕು. ನೋಡೋಣ. ಪ ಚ ನ ಪಚನ ನ ಮನ ನಮನ. ಹೌದಾ? ನೋಡಿ, ಉ ರ ಉರ, ಉ ರ ಉರ, ಆ ರಸ ಅರಸ. ಹಾಗೆ ತ ಲ ತಳ ತಳ ತಳ. ಹಾಗೆ ಸ ರ ಳ ಸರಳ. ವ ನ ವನ. ಹೌದಾ? ದ ನ ಧನ. ತಾನೆ ಈ ರೀತಿ ನಾವು ಏನು ಮಾಡ್ಬೋದು? ಅಕ್ಷರಗಳನ್ನು, ಇಲ್ಲಿರೋ ಅಕ್ಷರಗಳನ್ನು ತಗೊಳ್ಳೋದು, ಅಕ್ಷರಗಳನ್ನು ಸೇರಿಸ್ಕೊಂತ ಅರ್ಥ ಕೊಡುವಂಥ ಪದಗಳನ್ನು ಮಾಡಬೇಕು. ಯಾವುದೋ ತಗೊಂಡು ನೋಡಿ. ಕಾಚಾಪ ಅರ್ಥ ಕೊಡುತ್ತಾ? ಇಲ್ಲ. ಹೌದು ತಾನೆ? ಪ ಚ ನ ಅಂದಾಗ ಬರುತ್ತೆ ನೋಡಿ. ಈಗ ಇಲ್ಲಿರೋ ಪ ತಗೊಂಡ್ವಿ, ಇಲ್ಲಿ ಚಾ ತಗೊಂಡ್ವಿ, ಇಲ್ಲಿ ಹೋಗಿ ನಾ ತಗೊಂಡ್ವಿ, ಇಲ್ಲಿರೋ ಕಾ ತಗೊಂಡ್ರೆ ಆಗ್ತಾ ಇರಲಿಲ್ಲ ಅಲ್ವಾ? ನೋಡಿ, ಪ ಚ ನ ಆಯಿತು. ಇಲ್ಲಿರೋದು ಕಾ ತಗೊಳ್ಳೋಣ, ವಾ ತಗೊಳ್ಳೋಣ, ನಾ ತಗೊಳ್ಳೋಣ, ಕ ವ ನ ಕವನ. ಆಯಿತು ತಾನೆ? ಹಾಗೆ ಇಲ್ಲಿರೋದು ಸ ರ ಳ ಸರಳ, ಸರಳ ಆಯ್ತಲ್ಲ. ನ ಮ ನ ಮತ್ತೆ ಅದನ್ನೇ ತಗೊಳ್ಳೋಣ, ನಮನ ನಮಸ್ಕರಿಸೋದು. ಹೌದಾನೆ? ತ ಲ ತಳ. ಧ ದ ನ ಧನ. ಇ ನ ಇನ. ಆ ರಸ ಅರಸ. ಉ ರ ಉರ. ಹೌದಾನೆ? ಬ ನ ಭವನ. ಭ ಪ ನ ಭವನ ಅಂದರೆ ಮನೆ. ಇದು ಭವನ ಅಂದರೆ ಒಂದು ಮನೆ ಆಗ್ಬೋದು, ಒಂದು ಕಟ್ಟಡ ಆಗುತ್ತೆ. ಭವನ ಭವನ. ಹೌದು ನೋಡಿ, ಎಲ್ಲ ಪದಕ್ಕೂ ಬಾಯಲ್ಲಿ ಈಗ ನಾನು ಹೇಳಿದೆ. ಅಷ್ಟು ಪದಗಳನ್ನು ನಾನು ಇಲ್ಲಿ ಬರಿತೀನಿ, ನೀವು ಇನ್ನಷ್ಟು ಹೆಚ್ಚಿಗೆನೋ ಕಲ್ತ್ಕೋಬೋದು. ಇಲ್ಲಿ ಹತ್ತು ಮಾತ್ರ ಕೇಳಿದರೆ ಹತ್ತಕ್ಕಿಂತ ಹೆಚ್ಚು ರಚನೆಯನ್ನು ನಾವು ಮಾಡ್ಬೋದು. ಗೊತ್ತಾಯ್ತು ಮಕ್ಕಳ? ಇಲ್ಲಿಗೆ ಈ ಪಾಠ ಯಾವುದಿದು? ದ ತ ಡ ಬ. ದ ತ ಡ ಬಲ್ಲಿರುವಂಥ ಪದಗಳನ್ನು ನೀವು, ಅಕ್ಷರಗಳನ್ನು ಕಲಿತು ಪದಗಳ ರಚನೆಯನ್ನು ಮಾಡೋದು ಸಹ ಕಲ್ತ್ಕೊಂಡ್ರಿ. ಹೌದಾ? ಇವತ್ತು ಕಲ್ತಿದ್ದು ಎಂಟು ಎಂಟನೇ ಹಂತದಲ್ಲಿ ನೀವು ಕಲ್ತಿದ್ದು ಎಷ್ಟು ಅಕ್ಷರಗಳು? ನಾಲ್ಕು ಅಕ್ಷರಗಳು. ಇಲ್ಲಿಗೆ ಎಂಟು ಹಂತಗಳು ಮುಗೀತು, ಇನ್ನು ಎರಡು ಹಂತಗಳು ಬಾಕಿ ಉಳಿದಿದೆ. ಎರಡು ಹಂತಗಳು ಮುಗಿಸಿದ್ರೆ ಹತ್ತು ಹಂತಗಳು ಮುಗಿಯುತ್ತೆ. ವರ್ಣಮಾಲೆಯ 49 ಅಕ್ಷರಗಳು ಸಹ ಕಲ್ತಂಗೆ ಆಗುತ್ತೆ. ಮತ್ತೊಮ್ಮೆ ಇನ್ನೊಂದನೇ ತರಗತಿಯಲ್ಲಿ ಇನ್ನೂ ಎರಡು ಅಭ್ಯಾಸಗಳನ್ನು ಮುಗಿಸೋಣಂತೆ. ಇವತ್ತು ಈ ಒಂದು ಅಭ್ಯಾಸವನ್ನು ಇಲ್ಲಿಗೆ ಮುಗಿಸೋಣ. ನಾನು ಇಲ್ಲಿ ಏನೇನು ಮಾಡಿದೆ ಅದನ್ನೆಲ್ಲ ಈಗ ನಿಮಗೆ ಬರೆಸ್ತೀನಿ. ನೀವು ಸಹ ಮನೇಲಿ ಕೂತ್ಕೊಂಡು ಅದಕ್ಕೆಲ್ಲ ಉತ್ತರವನ್ನು ಬರಿಬೇಕು, ನೋಟ್ಸಲ್ಲೂ ಬರಿಬೇಕು, ಹಾಳೆಗಳಲ್ಲೂ ಬರಿಬೇಕು. ಓಕೆನ ಮಕ್ಕಳ? ಪಾಠ ಅರ್ಥ ಆಗಿದೆ ಅನ್ಕೋತೀನಿ. ಇಲ್ಲಿಗೆ ನನ್ನ ಪಾಠವನ್ನು ನಿಲ್ಲಿಸ್ತೀನಿ. ಓಕೆ ಮಕ್ಕಳ, ಬಾಯ್. ಎಲ್ರಿಗೂ ಧನ್ಯವಾದಗಳು.